ಮಾಡಬೇಕಲ್ಲ ಅಂತಕ್ಕಂಥ ಒಂದು ಮುಂದಾಲೋಚನೆಯ ಸದುದ್ದೇಶದಿಂದ ನಾನು ಒಂದು ಮತ್ತು ಯಾವ ಪ್ರಶಸ್ತಿ ನೀಡಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲಿದ್ದಾಗ ನಮ್ಮಲ್ಲಿ ಸ್ವಾಭಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಜಾನಪದ ಪರಿಷತ್ತಿನಿಂದಲೂ ಕೂಡ ಕಾರ್ಯಕ್ರಮ ನಡೀತಾ ಇರ್ತವೆ. ಅಂದರೆ ಹೆಚ್ಚು ಕಮ್ಮಿ ಕನ್ನಡದ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾ ಇರ್ತವೆ. ಆದರೆ ಈ ಉರ್ದು, ಇಂಗ್ಲೀಷ್, ಮರಾಠಿ, ಹಿಂದಿ ಇವುಗಳ ಕಾರ್ಯಕ್ರಮಗಳು ಬಹಳ ಬೆರಳೆಣಿಕೆಯಷ್ಟೇ ಅಂದರೂ ಏನು ತಪ್ಪಾಗಲಾರದು. ಅಂತಹ ಕಾರ್ಯಕ್ರಮಗಳಲ್ಲಿ ಆ ಒಂದು ಭಾಷೆಯಲ್ಲಿ ಸಾಧನೆ ಮಾಡಿದಂತಹ ಸಾಹಿತಿಗಳ ಪರಿಚಯ ಈ ನಾಡಿಗೆ, ಈ ಜಗತ್ತಿಗೆ ಆಗಲು ಸ್ವಲ್ಪ ತೊಂದರೆ ಆಗೋದನ್ನು ನಾನು ಕಾಣ್ತಾ ಇದ್ದೆ. ಇದು ಒಂದು ಮಾತಾದರೆ, ಇನ್ನೊಂದು ಕನ್ನಡದಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ಉರ್ದು ಭಾಷೆಯರಿಗೆ ನಾವು ಪರಿಚಯಿಸಬೇಕಲ್ಲ. ಆವಾಗ ನನಗೆಲ್ಲಕ್ಕಿಂತ ಅತ್ಯುತ್ತಮವಾಗಿ ಕಂಡುಬಂದಿದ್ದು ನಮ್ಮ ಕಾರಂಜಾ ನದಿ. ಬಹುಶಃ ಬೀದರ್ ಜಿಲ್ಲೆ ಎಲ್ಲರೂ ನಾವು ಕಾರಂಜಾ ನೀರು ಕುಡಿತಾ ಇದ್ದೆವು. ಯಾರ ಹತ್ರ ಮನೆಯಲ್ಲಿ ಬೋರ್ವೆಲ್ ಒಂದನ್ನು ಹೊರತುಪಡಿಸಿದರೆ ಮುನ್ಸಿಪಾಲ್ಟಿಯಲ್ಲಿ ಯಾರು ನೀರು ಕುಡಿತೇವಲ್ಲ ಎಲ್ಲರೂ ಕಾರಂಜಾ ನೀರೇ ಕುಡಿತಾ ಇದ್ದೆವು. ಯಾಕೆ ಆ ಒಂದು ನಮ್ಮ ನದಿ ತಾಯಿಯ ಹೆಸರನ್ನು ನಾವು ಇಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಒಂದು ನದಿಯ ನೀರು ಕುಡಿತಾ ಇದ್ದೆವು. ಆ ಒಂದು ಸದುದ್ದೇಶದಿಂದ ಬೇರೆ ಬೇರೆ ಹೆಸರು ಇಡೋ ಬದಲು ಏನಪ್ಪ ಅಂದ್ರೆ ಆ ಕಾರಂಜಾ ನದಿದ ಹೆಸರು ಇಡೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪ್ರಶಸ್ತಿಗೆ ಕಾರಂಜಾ ಅಂತಕ್ಕಂಥದ್ದನ್ನು ಹೆಸರು ಕೊಟ್ಟು ನಾನು ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿದೆ. ಈ ಪ್ರಶಸ್ತಿ ನೀಡುವಾಗ ನನಗೆ ಬೇಕಾಗಿರತಕ್ಕಂಥದ್ದು ನನ್ನ ಕುಟುಂಬದವರ ಒಂದು ಸಹಕಾರ. ಆ ಸಮಯದಲ್ಲಿ ನನ್ನ ತಂದೆಯಾಗಿರ್ತಕ್ಕಂಥ ಅಲ್ಹಜ್ ಮೊಹಮ್ಮದ್ ಇಕ್ಬಾಲ್ ಸಾಬ್ರವರು ಹಾಗೂ ನನ್ನ ತಾಯಿ ಶಹನಾಜ್ ಬೇಗಂರವರು ಹಾಗೂ ನನ್ನ ಪತ್ನಿ ರುಬೀನಾ ಬೇಗಂ ಇವರೆಲ್ಲರ ಸಹಕಾರ ನನಗೆ ಬಹಳ ಅತ್ಯಮೂಲ್ಯವಾಗಿ ದೊರೆಯಿತು. ಇವರೊಂದಿಗೆ ನನ್ನ ಬೆನ್ನೆಲುಬಾಗಿ ನಿಲ್ಲಿರುವಂತಹ ನನ್ನ ಸಹೋದರನಾಗಿರ್ತಕ್ಕಂಥ ಜಮೀಲ್ ಆಯಸ್ ಈತನು ಕೂಡ ಏನಪ್ಪ ಅಂದ್ರೆ ಈ ಒಂದು ಕಾರ್ಯದಲ್ಲಿ ಹೌದಣ್ಣ ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ, ಇದನ್ನು ನಾವು ಮಾಡೋಣ, ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ, ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ನಾವು ಮಾಡೋಣ ಅಂತಕ್ಕಂಥ ಒಂದು ಧೈರ್ಯವನ್ನು ನನಗೆ ನೀಡಿದ್ದರಿಂದ ನಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಸಾಕಾಗಿದೆ. ಅದರಂತೆ ನನ್ನ ತಮ್ಮನ ಪತ್ನಿಯಾಗಿರ್ತಕ್ಕಂಥ ಕೌಸರ್ ಬೇಗಂ ಆಗಲಿ ಹಾಗೂ ನನ್ನ ಮುದ್ದು ಮಕ್ಕಳಾಗಲಿ ಹಾಗೂ ನನ್ನ ತಮ್ಮನ ಮುದ್ದು ಮಕ್ಕಳಾಗಲಿ ಹಾಗೂ ನನ್ನ ಸಹೋದರಿಯಾಗಿರ್ತಕ್ಕಂಥ ಮಾಲನ್ ಬೇಗಂ ಇವರೆಲ್ಲರ ಸಹಕಾರ ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಸದಾ ಇರೋದ್ರಿಂದ ನಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವಾಗಿದೆ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ಅವರೆಲ್ಲರನ್ನ ನಾ ಈ ಸಮಯದಲ್ಲಿ ನೆನೆಸುತ್ತಾ ಈ ಒಂದು ಕಾರಂಜರತ್ನ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ ಏನಲ್ಲ, ನಾನು ನೀಡಿದಂತಹ ಸಾಹಿತಿಗಳು ಆ ಒಂದು ಪ್ರಶಸ್ತಿಗೆ ಇನ್ನಷ್ಟು ಮೆರುಗು ತಂದುಕೊಡ್ತಕ್ಕಂಥವರಿದ್ದಾರೆ. ಆದ್ದರಿಂದ ನನ್ನ ಈ ಒಂದು ಸಣ್ಣ ಪ್ರಶಸ್ತಿಯನ್ನು ಒಪ್ಪಿ ತಾವೆಲ್ಲೂ ಇಲ್ಲಿ ಬಂದಿದ್ರಲ್ಲ ಸರ್, ನಾನು ನಿಮಗೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಪ್ರಶಸ್ತಿ ಸ್ವೀಕರಿಸತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಧನ್ಯವಾದಗಳು ಕೂಡ ಅರ್ಪಿಸುತ್ತೇನೆ. ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಈ ಸಣ್ಣ ಒಂದು ಪ್ರಶಸ್ತಿ ಸ್ವೀಕರಿಸಲು ಬಂದಿದ್ದೀರಿ, ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಚಿಲ್ಮಿ ಸರ್ ಅವರು ಧಾರವಾಡದಿಂದ ಬಂದಿದ್ದಾರೆ, ರಿಯಾಜ್ ಸರ್ ಅವರು ಕಲಬುರಗಿಯಿಂದ ಬಂದಿದ್ದಾರೆ, ನಮ್ಮ ಮುಸ್ತಾಕ್ ಹೆನ್ನಬಳ ಸರ್ ಅವರು ಕುಂದಾಪುರ ಉಡುಪಿಲಿಂದ ಬಂದಿದ್ದಾರೆ. ನನಗೆ ಬಹಳ ಇವತ್ತೊಂದು ರೋಮಾಂಚನ ಅನಿಸ್ತಾ ಇದೆ, ಜನ ಕಡಿಮೆ ಸೇರಿದ್ದಾರೆ ಸರ್. ನಾನು ನಿಮಗೆ ಕ್ಷಮೆ ಕೇಳ್ತೀನಿ, ಯಾಕೆ ಯಾವ ಒಂದು ಕಾರಣದಿಂದ ಕಡಿಮೆ ಆಗಿದ್ದರು ಗೊತ್ತಿಲ್ಲ, ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದಿತ್ತು, ಆದರೂ ಈ ಸಾಹಿತ್ಯ ಕಾರ್ಯಕ್ರಮಗಳು ಹಿಂಗೆ. ಸೊ ಈ ಕ್ಷಮೆ ಕೇಳುತ್ತಾ ತಾವೆಲ್ಲರೂ ಅಷ್ಟು ದೂರಿಂದ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದೀರಿ, ಬಹಳಷ್ಟು ಸಾಹಿತಿಗಳು ಕವಿಗಳು ಕೂಡ ಬಂದಿದ್ರಿ, ಇದರ ನಂತರ ಕವಿಗೋಷ್ಠಿ ನಡೀತಾ ಇದೆ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಆ ಪರಮ ಪೂಜೆ ಅಲ್ಲ ನಮ್ಮೆಲ್ಲರನ್ನ ಇದೇ ಸದುದ್ದೇಶದಿಂದ ಮುನ್ನಡೆಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳೋದ್ರ ಮೂಲಕ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848 34. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ.
ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ ಎನ್ಐಸಿಯು 10 ಬೆಡ್ಸ್, ಪಿಐಸಿಯು 6 ಬೆಡ್ಸ್, ಬಿಪ್ಯಾಪ್, ವೆಲ್ಟಿನೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಇಂದೇ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 888-466-6532.